ಹಾ ನಮಸ್ತೆ. ಅದೇ ಸರ್, ಬೆಳಗ್ಗೆ IAS ಕೋಚಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿದ್ನಲ್ಲ. ಹಾ, ನಾಳೆಯಿಂದ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಬೋದು ನೀವು. ಇಲ್ಲ ಸರ್, ನಾನು ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ ಆಗಲ್ಲ. ಪ್ಲೀಸ್ ಸರ್, ಪ್ಲೀಸ್ ಅಮೌಂಟ್ ರೀಫಂಡ್ ಮಾಡ್ಬೋದಾ? ಸಾಧ್ಯನೇ ಇಲ್ಲ. ಪ್ಲೀಸ್ ಸರ್, ನಮ್ಮ ಅಕ್ಕನ ಪಾಪ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ, ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದೆ. ಪ್ಲೀಸ್ ಸರ್, ಪ್ಲೀಸ್ ಹೆಲ್ಪ್ ಮಾಡಿ. ಅಮೌಂಟ್ ನಾಟ್ ರೀಫಂಡಬಲ್ ಅಂತ ಅಪ್ಲಿಕೇಶನ್ ಅಲ್ಲಿ ಇದೆಯಲ್ಲ. ಫಾರ್ಮ್ ಫಿಲ್ ಅಪ್ ಮಾಡ್ಬೇಕಾದ್ರೆ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ನೋಡಿಲ್ವಾ? ನೋಡಿದೀನಿ. IAS ಮಾಡೋದು ನನ್ನ ಕನಸು, ಆದ್ರೆ ನನ್ನ ಕನಸಿಗಿಂತ ನಮ್ಮ ಅಕ್ಕನ ಪಾಪ ಜೀವ ಉಳಿಸೋದು ಇಂಪಾರ್ಟೆಂಟ್. ಪ್ಲೀಸ್ ಸರ್, ಪ್ಲೀಸ್ ಹೆಲ್ಪ್ ಮಾಡಿ. ಒಂದ್ ನಿಮಿಷ ಇರಿ, ನಮ್ಮ ಸೀನಿಯರ್ನ ಕೇಳ್ಬಿಟ್ಟು ಹೇಳ್ಬೋದಾ? ಹಲೋ ಮ್ಯಾಮ್, ಬೆಳಿಗ್ಗೆ ವರಲಕ್ಷ್ಮಿ ಅನ್ನೋರು ಜಾಯ್ನ್ ಆಗಿದಾರಲ್ಲ, ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನೋಡಿ, ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಹಲೋ ಮೇಡಮ್, ನಾನು ವರಲಕ್ಷ್ಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಹಲೋ ಅಣ್ಣ, ಎಲ್ಲಿದ್ಯೋ? ಯಾಕೋ ನಾನು ಅತ್ತಿಗೆ ನೋಡಿದೆ. ಅದೇ ನೀನು ಇಷ್ಟಪಡ್ತಿದ್ಯಲ್ಲ ಆ ಹುಡುಗಿ ನೋಡಿದೆ. ಇಲ್ಲೊಳ್ಳೆ ಎಕ್ಸ್ಪ್ರೆಸ್ ಟ್ರೈನ್ ತರ ಓಡ್ಕೊಂಡು ಹೋಗ್ತಿದ್ದಾಳೆ. ಈ ಮನೆಯಲ್ಲೇ ಇರ್ಬೇಕು ಅನ್ನೋದಾದ್ರೆ ಈ ಪ್ರೀತಿ ಪ್ರೇಮಕ್ಕೆಲ್ಲ ತಿಲಾಂಜಲಿ ಬಿಟ್ಟು ನಾನ್ ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೋಬೇಕು. ಹೋಗ್ಲಿ ಬಿಡ, ಅದನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ. ಕಥೆಗಳ ಹೇಳುವುದು ಲಕ್ಷ್ಮಿ ಡಿಫೆನ್.